ಇರ್ಲಿ, ಇನ್ನೊಂದು ಮಾತು ಏನಂತ ಹೇಳ್ತಾಳು? ಏನು ಹೇಳ್ತಾಳಪ್ಪ? ಯಾಕೋ ದೌಡ ನಡೆದಲ್ಲ ಎದ್ದು ತಳ ಬಿಟ್ಟ ನೋಡ್ಲ ತಮ್ಮ ಕಣದಾದವ್ರು ಬಡತ ಹಂಗಾಯ್ತು. ಅದು ಎಷ್ಟೋ ಮಂದಿ ತಳ ಬಿಟ್ಟು ಹೋಗ್ಯಾರ. ಈಕೆ ಬಂದಾಳ ಪೇಚುಗಣ್ಣಿನ ಪೀರಿ ಅಲ್ಲ ತ್ಯಾಕಿ ತ್ಯಾಕಿ ಹಾಲ ಒಟ್ಟ ಇನ್ನೇನು ಉಳ್ದಾವ ಅದಾವ ಅಂತ ಕೇಳ್ಬೇಕಾಗೈತಿ. ಯಾಕಂದ್ರೆ ಒಂದು ಹೊರಿನ ಕಟ್ಕೊಂಬಲ್ಲ ಕನ್ನಡ ಲಕ್ಷ್ಮಣ ಬರ ಅಂತಲೇ ಏನಾಗೈತೆ ಅಂದ್ರೆ ಹುಡುಗಿದ ತಲೆ ಕೆಟ್ಟಂಗೆ ಆಗತ್ತೈತಿ ನೋಡಿ. ತಲೆ ಕೆಡಿಸ್ಕೋಬೇಡ, ಅಸಲು ಹುಡುಗನ ನೋಡ್ಯಾಳ ತಮ್ಮ. ಹಾ ನೋಡಿ ಏನು ಬಾಯಿಗೆ ಬರ್ತೈತಿ ಅದನ್ನ ಕೇಳಕ್ಕೆ ಹೈತಾಳು. ನಿನ್ನ ಮದುವೆ ತಂದು ಮಾಡ್ಕೊಂಡು ತಂದ ಮೇಲತ್ ನಿನಗೆ ನಾಲ್ಕು ಕೊಟ್ಟ ಮೇಲತ್ತು ಮೆಟ್ಟ ಕೊಟ್ಟ ಮೇಲತ್ತ ಹಾ ಮೆಟ್ಟನು ಕೊಟ್ಟ ಈಕಿಗೆ ಒಂದು ನಾಲ್ಕು ಲಚ್ಚನೂ ಕೊಟ್ಟ ಅವಾಗ ಮೆಟ್ಟಿಗೆ ಹೈತಾಳ ತಮ್ಮ ಈಕಿ. ಹೌದ ನಾನು ಮೆಟ್ಟಿಗೆ ಹಸ್ತಾಳತ್ತ ಮುಸಿಬನಾಳು ವಿದ್ಯಾ ಬಾರ್ಸು ಬರ್ತಿಗೆ ನಾ ತಳಬಿಟ್ಟಾಳು. ಇನ್ನೂ ದೂರ ಹಚ್ಚಿಕ್ಕದ ಮಾರ ದೂರ ಹಚ್ಚಿ ಭಾಳ ಭಾಳ ಕೇಳ ಮಾಸ್ತರ್ ಸಣ್ಣ ಹಂಗ ಹೋಗ್ಲಿ ಯಾಕೋ ಗಡಿಗೆ ಭಾಳ ತಳ ಬಿಡಾಕ ಹೈತೈತಿ. ಮಾಸ್ತರ್ ಏನತ್ತಮ್ಮ ಹೆಂಗಾಗಬೇಕು ಗೊತ್ತೈತೇನು ಕೆಲಸ ಹೆಂಗಾಗಬೇಕು? ಮಧ್ಯನ ಬಿಸಿಲಾಗ ಮಶಿಬನಾಳ ಹುಡುಗಿನ ಕೋಳಿ ಡಬ್ಬ ಹಾಕಿದಂಗ ಆಗಬೇಕು ಕೆಲಸ. ಕೋಳಿ ಡಬ್ಬ ಹಾಕಿ ಬಿಡುವಂತೆ ಮಧ್ಯನ ಬಿಸಿಲಾಗ ಹೌದ ಕೋಳಿ ಡಬ್ಬ ಹಾಕಿದಂಗ ಆಗಬೇಕು ಮಶಿಬನಾಳ ವಿಜ್ಞಾನ ಮಾಸ್ತರ್. ಹೌದ ಯಾಕಂದ್ರೆ ಈಕೆವ್ ಮಾಡಾಕೈತಾಳ ಕೆಲಸ ಹೆಂಗ ಮಾಡಾಕೈತಾಳ ಗೊತ್ತೈತನ ಹೆಂಗಪ್ಪ? ಎಲ್ಲಮ್ಮ ಗುಡ್ಡದಾಗ ಚೌಡಕಿ ಬಾರಿಸಿದಂಗ ಮಾಡಾಕೈತಾಳ ಮಶಿಬನಾಳ ವಿದ್ಯಾ. ಹಂಗ ಬೇಡ ಗಂಡು ಹಂಗೈತಿ ನೋಡುವ. ಅದ ನೀ ಎಷ್ಟೇ ಮಾಡಿದ್ರು ಹೆಂಗ ಏನಾಗುದ ಹೆಣ್ಮಕ್ಳ ಬುದ್ಧಿ ಮಳಕಾಲ ತೆಳಗಂದಾರ. ಹೌದ ಮ್ಯಾಲ ಬರಾಕ ಬರುದಿಲ್ಲ. ನೀ ಎಷ್ಟು ಬೇಕಾದ ಗುದ್ದಾಡಿ ಏನು ಬೇಕಾದ ಜಿಗದಾಡಿ ನಾವು ಕೆಲಸ ಆಗಾಕ ಮೇಳಿಲ್ಲಾಗಿತ್ತು. ನೀ ಬಾಯಾಗ ಹೆಚ್ಚಕ್ಕ ನಂದ್ರೆ ಆಗಾಕ ಬರಂಗಿಲ್ಲ. ನೀ ಏನು ಬೇಕಾದ ಕೆಲಸ ಮಾಡಿ ಯಾವತ್ತಿದ್ರು ತೆಳಗ. ಹೌದ ಮ್ಯಾಲ ಬರಾಕ ಬರಂಗಿಲ್ಲ ಮಶಿಬನಾಳ ವಿದ್ಯಾ. ಹಾ ಯಾಕಂದ್ರೆ ಇನ್ನೊಂದು ಮಾತು ಏನು ಹೇಳ್ತಾಳ ಮಾಸ್ತರ? ಏನು ಕೇಳ್ತಾಳಪ್ಪ ಮಶಿಬನಾಳ ವಿದ್ಯಾನ ಒಂದು ಮಾತು ಕೇಳ್ಬೇಕಾಗೈತಿ. ಯಾಕೋ ತಲೆ ಕೆಟ್ಟೈತೆ ತಮ್ಮ ಸಲಗೇರಿ ಊರದಾಗ. ಹೆಂಗ ಸಲಗೇರಿ ಊರದಾಗ ಹೆಂಗ ತಲೆ ಕೆಟ್ಟೈತೆ ಅಂದ್ರೆ ಏನಾಗೈತಿ? ಏನು ಪ್ರಶ್ನೆ ಏನು ಇನ್ನ ಅದಾವು ಏನು ಆಗ್ಯಾವು ಉಳ್ದಾವು ತ್ಯಾಕಿ ತ್ಯಾಕಿ ಹಾಲಾವ ಒಟ್ಟ ಇನ್ನೇನು ಉಳ್ದಾವು ಅದಾವು ಅಂತ ಕೇಳ್ಬೇಕಾಗೈತಿ. ಯಾಕಂದ್ರ ಒಂದು ಹೊರಿನ ಕಟ್ಕೊಂಬಲ್ಲ ತಮ್ಮ ಹಂಗಾಗಿಲ್ಲ ಅದ ಮಾಸ್ತರ್ ಕನದಾಳ ಲಕ್ಷ್ಮಣ ಬರಾತ ನಂದು ಪಟ್ನ ಏನು ಮಾಡ್ಯಾಳ ಗೊತ್ತೈತೇನು ಮಶಿಬನಾಳ ವಿದ್ಯಾ ಇನ್ನ ಹಾಗಾಗಿರುತ್ತ ಏ ದತ್ತರ ಎಲ್ಲ ತಿರುಗಾಡ್ಕೋತ ಬಂದಾಳ ಒಟ್ಟ. ಹಾ ಯಾಕಂದ್ರೆ ಕನದಾಳ ಲಕ್ಷ್ಮಣ ಬರ ಅಂತಲೇ ಏನಾಗೈತೆ ಅಂದ್ರೆ ಹುಡುಗಿದ ತಲೆ ಕೆಟ್ಟಂಗ ಆಗತ್ತೈತಿ ನೋಡಿ. ತಲೆ ಕೆಡಿಸ್ಕೋಬೇಡ, ಅಸಲು ಹುಡುಗನ ನೋಡ್ಯಾಳ ತಮ್ಮ. ಹಾ ನೋಡಿ ಏನು ಬಾಯಿಗೆ ಬರ್ತೈತಿ ಅದನ್ನ ಕೇಳಕ್ಕೆ ಹೈತಾಳು. ಹೌದ ಇರ್ಲಿ, ಇನ್ನೊಂದು ಮಾತು ಏನಂತ ಹೇಳ್ತಾಳು? ಏನು ಹೇಳ್ತಾಳಪ್ಪ? ಯಾಕೋ ದೌಡ ನಡೆದಲ್ಲ ಎದ್ದು ತಳ ಬಿಟ್ಟು ನೋಡ್ಲ ತಮ್ಮ ಕಣದಾದವ್ರು ಬಡತ ಹಂಗಾಯ್ತು. ಅದು ಎಷ್ಟೋ ಮಂದಿ ತಳ ಬಿಟ್ಟು ಹೋಗ್ಯಾರ. ಈಕೆ ಬಂದಾಳ ಪೇಚುಗಣ್ಣಿನ ಪೀರಿ. ಹೌದ ನನ್ನ ಮೆಟ್ಟಿಗೆ ಹಸ್ತಾಳತ್ತ ಮಾಸ್ತರ್. ಎಲ್ಲಿ ಮೆಟ್ಟಿಗೆ ಹಸ್ತಕ್ಕೆ ಏ ಹುಚ್ಚಿ, ಎಷ್ಟೋ ಮಂದಿ ನೋಡು ಗಂಡನ ಮೆಟ್ಟಿಗೆ ಹಸ್ತನಂತ ಹೇಳಿ ಎಷ್ಟೋ ಮಂದಿ ಹೋಗ್ಯಾರ. ಅತ್ತ ಅತ್ತ ಹೋದವ್ರು ಬಂದಿಲ್ಲ ಗಂಡಗಳನ್ನ ಮೆಟ್ಟಿಗೆ ಹಸ್ತನಂತ ಎಷ್ಟೋ ಮಂದಿ ಅಟ್ಟ ಹೋಗ್ಯಾರು. ಹಾ ಈಕ ನನ್ನ ಮೆಟ್ಟಿಗೆ ಹಸ್ತಾಳತ್ತ ಮೊದಲಿಕ್ಕಿದ ಮೆಟ್ಟರ ಇತ್ರ ಎಲ್ಲಿ ಐತಿ ಮೆಟ್ಟ ತವರು ಮನ್ಯಾಗ ಇಕ್ಕಿದ ಬಂದೈತೆ ನಮಸ್ತರ. ಇಲ್ಲ ಈಕ ತವರು ಮನ್ಯಾಗಿದ್ರೆ ಈಕಿ ಮೆಟ್ಟ ಸಿಗಂಗಿಲ್ಲ. ಸಿಗಂಗಿಲ್ಲ ಈಕಿನ ನಾ ಯಾವಾಗ ಮದುವೆ ಮಾಡಿ ಕರ್ಕೊಂಡು ನನ್ನ ಮನ್ಯಾಗ ತಂದು ಮೆಟ್ಟಿಗೆ ಹಸ್ತು ನೋಡ. ಹಾ ಅವಾಗ ಅವಾಗ ಈಕಿಗೆ ಮೆಟ್ಟ ಸಿಕ್ಕೈತೆ ಮಾಸ್ತರ್. ಹೌದ ಮೆಟ್ಟ ಅಂದ್ರೆ ಹೆಂಗ ನನ್ನ ಮನ್ಯಾಗ ಈಕಿಗೆ ತಳ ಸಿಕ್ಕೈತೆ ಹೊರತಾಗಿ ತವರು ಮನ್ಯಾಗಿಲ್ಲ. ತವರು ಮನ್ಯಾಗ ನಿನಗೆ ಸಿಗಾಕ ಮೇಳಿಲ್ಲ. ಯಾಕಂದ್ರೆ ನೋಡು ಏನಾಗೈತಿ ನಾ ನಿನ್ನ ಮದುವೆ ತಂದು ಮಾಡ್ಕೊಂಡು ತಂದ ಮೇಲತ್ತು ನಿನಗೆ ನಾ ಕೊಟ್ಟ ಮೇಲತ್ತು ಮೆಟ್ಟ ಕೊಟ್ಟ ಮೇಲತ್ತ ಹಾ ಮೆಟ್ಟನು ಕೊಟ್ಟ ಈಕಿಗೆ ಒಂದು ನಾಲ್ಕು ಲಚ್ಚನೂ ಕೊಟ್ಟ ಅವಾಗ ಮೆಟ್ಟಿಗೆ ಹೈತಾಳ ತಮ್ಮ ಈಕಿ. ಹೌದ ನಾನು ಮೆಟ್ಟಿಗೆ ಹಸ್ತಾಳತ್ತ ಮಶಿಬನಾಳು ವಿದ್ಯಾ. ಹಾ ನೋಡಿ ಇನ್ನ ಏನು ನೋಡು ಹಾ ಬರೇ ಬಾರ್ಸು ಬಡ್ತಿಗೆ ತಳನ ಬಿಟ್ಟಾಳು ಹುಡುಗಿ. ಹೌದ ಬಾರ್ಸು ಬಡ್ತಿಗೆ ತಳ ಬಿಟ್ಟಾಳು. ಇನ್ನೂ ದೂರ ಹಚ್ಚಿಕ್ಕದ ಮಾರ ಇನ್ನೂ ದೂರ ಹಚ್ಚಿ ಭಾಳ ಭಾಳ ಕೇಳ ಮಾಸ್ತರ್ ಸಣ್ಣ ಹಂಗ ಹೋಗ್ಲಿ ಯಾಕೋ ಗಡಿಗೆ ಭಾಳ ತಳ ಬಿಡಾಕ ಹೈತೈತಿ. ಶುದ್ಧ ಮಾಡುವ ಶುದ್ಧ ಗಡಿಗೆ ಬಹಳ ತಳ ಬಿಡಾಕೈತೈತಿ ಒಟ್ಟ ಶುದ್ಧ ಮಾಡೋಣ ಮಾಸ್ತರ್. ಹಾ ಸಣ್ಣ ಹಂಗ ತಗ ha
ಪತ್ತಿಗೆ ವಾದ ಹಾಕಿ ಗರ್ರತಲ್ಲ ತನ್ನ ಚದುರನ್ನು ಬಿಟ್ಟ ಮಿಂಡಾಗ ಪದರ ಹಾಸುವ ನಾರಿಯ ಕೀರ್ತಲ್ಲ ತನ್ನ ಚದುರನ್ನ ಬಿಟ್ಟ ಮಿಂಡಾಗ ಪದರ ಹಾಸುವ ನಾರಿಯ ಕೀರ್ತಲ್ಲ ರಾಯರಿಲ್ಲದೆ ರಾಣ್ಯಾರ ಬರತೆಲ್ಲ ರಾಗ ರಚನೆ ಇಲ್ಲದ ವ್ಯರತೆಲ್ಲ ಏ ಮಂಗಳ ಸೂತ್ರ ಇಲ್ಲದ ಮಂಗಳ ಮಾಡು ನೀನು ಮಾಡು ಆರುತಲ್ಲ ಮಾಸ್ತರ್ ಒಂದ್ ಮಾತು ಹೇಳ್ತಾಳು ಏನ್ ಹೇಳ್ತಾರಪ್ಪ ಏನಿ ಯಾವಾಗ ಗಂಡ ನಾನ ಮದುವೆಯಾಗಿ ಬಂದ ಮೇಲತ್ತ ನಿನ್ನ ಮನೆಗೆ ಬಂದ ಮೇಲತ್ತ ಅವಾಗ ನೀ ಗಂಡ ಅನ್ಕೋತ ನಾ ಎಲ್ಲಿ ಧ್ವನಿ ಬಗಜಂಡ ಹೇಳ್ತಾಳ ನೋಡ ತಮ್ಮ ಮನ್ಯಾಗ ನೀ ಒಂದ್ ಹುಡುಗಿ ಇದ್ದಾಳ ಏ ಮನ್ಯಾಗ ನೀ ಮೊದಲು ಒಂದು ಹುಡುಗಿ ಇದ್ದಿ ಹಿಂದಾಗಡೆ ನನ್ನ ಮದುವೆ ಯಾವಾಗ ನೀ ಆಗಿ ಬಂದ ನೋಡ ಅವಾಗ ನೀ ಗಂಡ ಅನುಕೂತ ನಾನು ಈಗ ಗಂಡ ಅಲ್ಲ ಅಂತ ಹೇಳ್ತಾಳ ಮಾಸ್ತರ್ ಈಗ ಮೊದಲು ಏನಂತ ಹೇಳ್ತಾರೆ ನಮ್ಮ ಕವಿಗಳ ಏನ್ ಹೇಳ್ತಾರ ರಾಯಾರಿಲ್ಲದ ರಾಣ್ಯಾರ ಬರುತ್ತಿಲ್ಲ ರಾಗ ರಚನೆ ಇಲ್ಲದ ವ್ಯರ್ಥಲ್ಲ ವ್ಯರ್ಥಲ್ಲ ಮಂಗಲ ಸೂತ್ರ ಇಲ್ಲದ ಮಂಗಲ ಮಾಡು ನೀನು ಮಾಡು ಆರೋತಲ್ಲ ಅಂತ ಹೇಳ್ತಾರ ತಮ್ಮ ಯಾಕಂದ್ರೆ ನಿನ್ನ ಕೊಳ್ಳಾಗ ಮೊದಲು ಮಂಗಳ ಸೂತ್ರ ಬೇಕು ಅವಾಗ ಏನ್ ಮಾಡ್ತಾಳೆ ಈಕೆ ಏನ್ ಮಾಡ್ತಾಳಪ್ಪ ಕೈಯಾಗ ಆರತಿಗೆ ಹಿಡ್ಕೊಂಡ ತಮ್ಮ ಮದುವೆ ಮುಂಜಾಗ ಹೋಗ್ತಾಳು ದೇವರ ಕಾರ್ಯದಾಗ ಹೋಗ್ತಾಳ ಮಾಸ್ತರ್ ಜೇರ ಕಡತ ಈಕೆ ಕೊಳ್ಳಾಗ ಜೇರ ಕಡತ ಇರ್ಲಿಕ್ಕಂದ್ರ ಏನ್ ಮಾಡ್ತಾರ ರಾಂಡಿ ಮುಂಜಾರ ಹೋಗಿ ಅಲ್ಲಿ ಆರತಿಗೆ ಹಿಡಿಯಾಕ ಬರ್ತೈತನ ಇಲ್ಲ ಹಂಗೆ ಹಿಡಿಯಾಕ ಬರಂಗಿಲ್ಲ ಮೊದಲು ಮಂಗಲ ಸೂತ್ರ ನೀನು ಕೊಳ್ಳಾಗಬೇಕು ಅವಾಗ ಮಾತ್ರ ನೀವು ಉದ್ಧಾರ ಆಗಿದಿ ಅನ್ಕೋತ ನಾವು ಉದ್ಧಾರ ಆಗಾಕ ಬರಂಗಿಲ್ಲ ಮಾಸ್ತರ್ ಬರಂಗಿಲ್ಲ ಹೌದಲ್ಲ ಮತ್ತೇನು ಹೇಳ್ತಾಳ ನಡಿ ದಾನ ಇಲ್ಲದೆ ತರಬೇಕ ಸ್ವಾರ್ಥ ಅಲ್ಲ ಏ ದೇವರಿಲ್ಲ ಅಂತ ಬಾಯಿ ಮಾಡಬೇಡ ದೇವರ ಹೊರತಾದಿಲ್ಲ ಏ ದೇವರಿಲ್ಲ ಅಂತ ಬಾಯಿ ಮಾಡಬೇಡ ದೇವರ ಹೊರತಾದಿಲ್ಲ ಈಶ್ವರ ಈಶಾನ ಬೆರತಿಲ್ಲ ಆ ಕಡೆ ತಿಳವ ಶಿರಸವಸಿ ಸೇವಕ ಸರತಿಲ್ಲ ಏ ಕಾಶಿಂ ಲಾಲ್ ಸಾನ ಕವಿ ತತ್ವ ಕಥ ಕೇಳಿ ಶಾಶ್ವತ ಅರತಲ್ಲ ಯಾಕಂದ್ರೆ ನೋಡು ಮಾಸ್ತರ್ ಏನು ಗೊತ್ತು ನೋಡು ಮಶಿಬ್ನಾಳ ಕಡೆ ಯಾವಾರ ಏನೇನು ಕೇಳ್ತಾಳ ಏನೇನು ಹೇಳ್ತಾಳ ಮಾಸ್ತರ್ ಹೊಳ್ಳಿ ಆಕಿಗೆ ಹೊಳ್ಳಿ ಕೇಳ್ರಿ ಆಕಿಗೆ ಹೇಳಾಕ ಬರಂಗಿಲ್ಲ ಹೇಳಾಕ ಬರಂಗಿಲ್ಲರಿ ಹೊಳ್ಳಿ ಆಕಿನ ಕೇಳ್ರಿ ಹೊಳ್ಳಿ ಆಕಿಗೆ ಹೇಳಾಕ ಬರಂಗಿಲ್ಲ ಅಷ್ಟು ಪ್ರಶ್ನೆ ಕೇಳಿ ಹೋಗ್ಯಾಳ ತಮ್ಮ ಮಶಿಬ್ನಾಳ ವಿದ್ಯಾನ ಕೆಲಸ ಹೆಂಗೈತಿ ಗೊತ್ತೈತೇನು ಮಾಸ್ತರ್ ನಿನಗೆ ಏ ಈಕಿ ಕೇಳಾಕ ಶಾನೆ ಆದಾಳ ಮಶಿಬ್ನಾಳ ವಿದ್ಯಾ ಮಶಿಬ್ನಾಳ ವಿದ್ಯಾ ಕೇಳಾಕ ಮಾತ್ರ ಶಾನೆ ಆದಳು ಹೇಳಕ್ಕೆ ಅಲ್ಲಿ ತಮ್ಮ ಮಾಸ್ತರ್ ಹೇಳಾಕ ಮಾತ್ರ ಶಾನೆ ಅಲ್ಲ ಕೇಳಾಕ ಮಾತ್ರ ಕೇಳಿ ನೀವು 108 ಕೇಳ್ತಾಳು ಹೇಳಾಕ ಮಾತ್ರ ಹೆಂಗ ಶಾನೆ ಇಲ್ಲ ಗೊತ್ತೈತೇನು ನಾ ಪೈತದ ರೂಪದಾಗ ಪ್ರಥಮದಲ್ಲಿ ಏನ ಹಾಡಿ ಹೋಗಿದ್ನಿ ಮಾಸ್ತರ್ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳ್ತೀನಿ
ದೈವ ಇದ್ದಲ್ಲಿ ದೇವರಂತೂ ಇದ್ದೇ ಇರ್ತಾನ. ದೇವರಿದ್ದೂ ಇಲ್ಲದಂಗಾಗಿ ಅವ ಸುಮ್ಮ ಕುಂತಾನ. ಗುರುವೇ ದೇವರಂತ ದುಡ್ಕೊಂಡ ಅವ್ರಿಗೆ ಶಿಕ್ಷೆ ಸಿಗತಾನ ಅಂತ ಹೇಳಿ ಹೋಗಿದ್ನ ಮಾಸ್ತರ್. ಹೌದಲ್ವ? ಯಾಕಂದ್ರೆ